ओ... श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनम् ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ ಪರಮಂ ಕ್ಲಿಷ್ಟ ವೇದಾಂತಂ ಪರಯಾಶ್ ಲಕ್ಷ್ಮಯ ಆಗಿರ ಯೋಗೇದಯತಿ ತಂ ವಂದೇ ಪರಮಾನಂದ ಭಾರತಿಂ ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು ಶಂಕರ ವಿಚಾರ ಸರಣಿ ಈ ಸರಣಿನಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವತ್ಪಾದರು ಹಸ್ತಮಲಕನನ್ನು ಹಸ್ತಮಲಕರನ್ನು ಶಿಷ್ಯ ಸ್ವೀಕಾರವನ್ನು ಮಾಡಿ ಶೃಂಗೇರಿಗೆ ಹೊರಟರು ಈಗಾಗಲೇ ಸೂಚಿಸಿದಂತೆ ಸುರೇಶ್ವರಾಚಾರ್ಯರು ಶೃಂಗೇರಿಯಲ್ಲಿ ಬಂದು ಸೇರಿದ್ದಾರೆ ಜೊತೆಗೆ ತಮ್ಮ ಅವತಾರ ಸಮಾಪ್ತಿಯಾದ ಮೇಲೆ ತಮ್ಮ ಲೋಕಕ್ಕೆ ಹೊರಟಿರುವಂತಹ ಸರಸ್ವತೀ ದೇವಿ ಅಂದರೆ ಉಭಯ ಭಾರತೀಯವರ ಮೂಲ ರೂಪ ಅವರನ್ನು ಭಗವತ್ಪಾದರು ವನದುರ್ಗಾ ಮಂತ್ರದಿಂದ ಬಂಧಿಸಿ ಇಟ್ಟಿರ್ತಾರೆ ಆ ದೇವಿಯನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಬೇಕಾಗಿರುತ್ತೆ ಆ ಕೆಲಸಕ್ಕೋಸ್ಕರವಾಗಿ ಶೃಂಗೇರಿಯಲ್ಲಿ ಎಲ್ಲರೂ ಎಲ್ಲರೂ ಸೇರಿ ಅಂದರೆ ಪದ್ಮಪಾದರು ಸುರೇಶ್ವರಾಚಾರ್ಯರು ಹಸ್ತಮಲಕರು ಮತ್ತು ಇತರ ಎಲ್ಲ ಶಿಷ್ಯರು ಸೇರಿ ಭಗವತ್ಪಾದರ ಒಂದು ನಿರ್ದೇಶನದ ಮೇರೆಗೆ ಅವರ ದಿವ್ಯ ದೃಷ್ಟಿಯಿಂದ ಶೃಂಗೇರಿ ಪರಿಸರದಲ್ಲಿ ಒಂದು ಪ್ರಸಾದ ಪೂರ್ವಕವಾಗಿ ಭವ್ಯ ಮಂದಿರ ನಿರ್ಮಾಣ ಮಾಡಲಾಗುತ್ತೆ ಆ ನಿರ್ಮಾಣದಲ್ಲಿ ಶ್ರೀಗಂಧದ ಕಟ್ಟಿಗೆಯಿಂದ ವಿಗ್ರಹವನ್ನು ಕೆತ್ತಿ ಅಲ್ಲಿ ಸರಸ್ವತೀ ದೇವಿಯನ್ನು ಪುನಃ ವನದುರ್ಗಾ ಮಂತ್ರದಿಂದ ಹೇಳಿ ಆಹ್ವಾನಿಸಿ ಅಲ್ಲಿ ಶಾರದಾದೇವಿ ದೇವಿ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಅಂದಿನಿಂದ ಮೊದಲುಗೊಂಡು ಇಂದಿನವರೆಗೂ ಶೃಂಗೇರಿಯಲ್ಲಿ ಅಮ್ಮನವರು ನಿವಾಸ ಮಾಡಿ ಬಂದಂತಹ ಭಕ್ತರುಗಳಿಗೆ ಆಶೀರ್ವಾದ ಪೂರ್ವಕ ಅನುಗ್ರಹ ಮಾಡ್ತಾ ಅವರಲ್ಲಿ ಜ್ಞಾನದ ಬೆಳಕನ್ನು ಸೂಸ್ತಾ ಇದ್ದರು ಅಲ್ಲಿ ಹೋಗಿ ಬಂದಂತಹ ಎಲ್ಲ ಭಕ್ತರು ಇದನ್ನು ಅನುಭವ ಮಾಡಿಕೊಳ್ಳುತ್ತಾರೆ ಹೀಗೆ ಕೆಲ ಕಾಲ ಅಲ್ಲಿಯೇ ಪಾಠ ಪ್ರವಚನಗಳು ನಡೀತಾ ಇರುವಂತಹ ಸಂದರ್ಭ ನಡೆದಾಗ ಒಂದು ದಿವಸ ಒಬ್ಬ ವ್ಯಕ್ತಿ ಇವ್ರ ಜೊತೆಗೆ ಪಾಠದಲ್ಲಿ ಸೇರಿಕೊಳ್ತಾನೆ ಪ್ರತಿನಿತ್ಯವೂ ಪಾಠ ಅದೆಲ್ಲ ಮಾ ಕೇಳಿಸ್ಕೊಳ್ಳೋ ಜೊತೆಗೇ ಶಂಕರ ಭಗವತ್ಪಾದರ ಸೇವೆಯಲ್ಲಿ ಅವನು ಹೆಚ್ಚು ಆಸಕ್ತನಾಗಿರ್ತಾನೆ ಶಂಕರ ಭಗವತ್ಪಾದರು ಕೂಡೋದಕ್ಕೆ ಕಂಬಳಿ ಒಂದು ವಸ್ತ್ರ ಹತ್ತಿ ಬಟ್ಟೆ ಇತ್ಯಾದಿಗಳನ್ನು ತೆಗೆದುಕೊಂಡು ಅವರು ಕೂಡೋದಕ್ಕೆ ಮೆತ್ತನೆ ಆಸನವನ್ನು ಮಾಡಿಕೊಡೋದು ಅವರ ಭಿಕ್ಷಾ ಪಾತ್ರೆಯನ್ನು ತೊಳೆದಿಡೋದು ಅವರು ಹುಟ್ಟ ಬಟ್ಟೆಯನ್ನು ಪ್ರತಿನಿತ್ಯವೂ ತೊಳೆದು ಒಣಗಾಕಿ ಮತ್ತೆ ಅವರಿಗೆ ಹುಟ್ಟು ಉಡೋದಕ್ಕೆ ಕೊಡೋದು ಅವರು ಎದ್ದ ನಿಂತರೆ ಎದ್ದು ನಿಲ್ಲೋದು ಅವರು ಕುಳಿತ ಬಳಿಕ ತಾನು ಕೂಡೋದು ಅವರು ಹೇಳದೇ ಇದ್ದರೂ ಗುರುಗಳಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡುವಂಥದ್ದು ಹೀಗೆ ಗುರು ಸೇವಾ ತಲ್ಲಿನಾಗಿರ್ತಾನೆ ಗಿರಿ ಅಂತ ಅವನ ಹೆಸರು ಹೀಗೇ ಒಂದು ದಿವಸ ಅವನು ಗುರುಗಳ ಬಟ್ಟೆಯನ್ನು ಒಗೆದುಕೊಂಡು ಬರೋದಕ್ಕೆ ತೊಳೆದುಕೊಂಡು ಬರೋದಕ್ಕೆ ನದಿಗೆ ಹೋಗಿರ್ತಾನೆ ಬರಬೇಕಾದ್ರೆ ಒಂದು ಎರಡು ನಿಮಿಷ ತಡವಾಗುತ್ತೆ ಪಾಠದ ಸಮಯವಾಗಿರ್ತದೆ ಎಲ್ಲ ಶಿಷ್ಯಂದರು ಬಂದು ಕುಳಿತಿರ್ತಾರೆ ಭಗವತ್ಪಾದರು ಇನ್ನೂ ಗಿರಿ ಬಂದಿಲ್ವಲ್ಲ ಅಂತ ಇಟ್ಕೊಂಡು ಅವ್ರಿಗೋಸ್ಕರ ಒಂದು ಐದು ನಿಮಿಷ ದಾರಿ ಕಾಯೋಣ ಅಂತ ಹೇಳ್ತಾರೆ ಆವಾಗ ಅಲ್ಲಿರುವಂತಹ ಪದ್ಮಪಾದರು ಹೀಗೆ ಹೇಳ್ತಾರೆ ಅಯ್ಯೋ ಗುರುಗಳೇ ಅವನಿಗೋಸ್ಕರ ದಾರಿ ಕಾಯೋದೆ ಅವನಿಗೆ ಆ ಗಿರಿಗೆ ಪಾಠ ಮಾಡೋದು ಗೋಡೆಗೆ ಪಾಠ ಮಾಡೋದು ಎರಡೂ ಒಂದೇನೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೂಹಕವಾಗಿ ಮಾಡ್ತಾರೆ ಆವಾಗ ಶಂಕರ ಭಗವತ್ಪಾದರು ಗಮನಿಸ್ತಾರೆ ಪದ್ಮಪಾದರಿಗೆ ಸ್ವಲ್ಪ ಅಹಂಕಾರ ಸೇರಿಕೊಂಡಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಮೊಟ್ಟ ಮೊದಲನೇ ಶಿಷ್ಯನಾಗಿ ಗುರುಗಳಿಂದ ಗುರುಗಳ ಜೊತೆಗೆ ಹೆಚ್ಚು ಕಾಲ ನಾನು ಒಡನಾಟ ಇರೋದರಿಂದ ಮತ್ತು ನಾನೇ ಹೆಚ್ಚಿನ ಜ್ಞಾನಿ ಎನ್ನುವಂತಹ ಅಹಂಕಾರ ಆ ಪದ್ಮಪಾದರಿಗೆ ಬಂದಿರಲಿಕ್ಕೆ ಇದು ಆಶ್ಚರ್ಯವೇನಲ್ಲ ಅತಿಶಯವೂ ಅಲ್ಲ ಯಾಕೆಂದರೆ ನಾವು ಇತಿಹಾಸಗಳಲ್ಲಿ ನೋಡ್ತೇವೆ ಶ್ರೀಕೃಷ್ಣನ ಮಿತ್ರನೂ ಆಗಿರುವಂತಹ ಶ್ರೀಕೃಷ್ಣನಿಂದಲೇ ಗೀತೋಪದೇಶವನ್ನು ಪಡೆದಿರುವಂತಹ ಅರ್ಜುನನಿಗೇ ಅಹಂಕಾರ ಬಂದಿರೋದು ನೋಡ್ತೇವೆ ಭೀಮನಿಗೂ ಅಹಂಕಾರ ಬಂದಿರೋದು ನೋಡ್ತೇವೆ ಹೀಗೆ ನಾವು ಪುರಾಣ ಪುರುಷರುಗಳಲ್ಲಿ ಇತಿಹಾಸದ ವ್ಯಕ್ತಿತ್ವಗಳಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಕಾಲದಲ್ಲಿ ಅಹಂಕಾರ ಆವರಿಸಿಕೊಂಡಿರುತ್ತೆ ಆಮೇಲೆ ಗುರುಗಳ ಕೃಪೆಯಿಂದ ಅಹಂಕಾರ ತೊಲಗುತ್ತೆ ಅಂತಹ ಸನ್ನಿವೇಶದಲ್ಲಿ ಇವಾಗ ಪದ್ಮಪ್ಪಾದರಿದ್ದಾರೆ ಗುರುವಾದಂಥವರು ಇವೆಲ್ಲವನ್ನು ನಿಭಾಯಿಸಬೇಕಾಗುತ್ತೆ ಯಾರು ಹೆಚ್ಚಿಗೆ ಮಾತಾಡ್ತಾ ಇರ್ತಾರೋ ಅವರಲ್ಲಿರುವಂತಹ ಅಹಂಕಾರವನ್ನು ತೆಗೆದು ಅವರನ್ನು ಕಡಿಮೆ ಮಾತನಾಡುವಂತೆ ನೋಡಿಕೊಳ್ಳೋದು ಯಾರು ಕಡಿಮೆ ಮಾತನಾಡ್ತಾ ಇರ್ತಾರೋ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವರು ಹೆಚ್ಚಿಗೆ ಮಾತನಾಡ್ತಾ ಮಾತನಾಡುವಂತೆ ನೋಡಿಕೊಳ್ಳೋದು ಇವೆಲ್ಲವನ್ನು ಗುರುವಾದಂಥವ್ರೆ ನಿಭಾಯಿಸಬೇಕಾಗ್ತದೆ ಭಗವತ್ಪಾದರು ಇವೆಲ್ಲವನ್ನು ನಿಭಾಯಿಸುವಂಥವ್ರೆ ಆದ್ದರಿಂದ ಈ ಪದ್ಮಪಾದರಿಗೆ ಸರಿಯಾದ ಒಂದು ಜ್ಞಾನ ಅಥವಾ ಅಹಂಕಾರವನ್ನು ತೆಗೆದುಹಾಕಬೇಕು ಅನ್ನೋ ಕಾರಣದಿಂದ ಆ ಗಿರಿ ಬಂದ ಮೇಲೆ ಗಿರಿಯ ಮೇಲೆ ಒಂದು ತಮ್ಮ ಕೃಪಾದೃಷ್ಟಿಯನ್ನು ಬಿಡ್ತಾರೆ ಆ ದೃಷ್ಟಿ ಮುಖಾಂತರವೇ ಅವನಿಗೆ ಆ ಗಿರಿಗೆ ಎಲ್ಲ ಹದಿನಾಲ್ಕು ವಿದ್ಯಾಸ್ಥಾನಗಳು ನಾಲ್ಕು ವೇದಗಳು ಆರು ವೇದಗಳ ಅಂಗಗಳು ಪುರಾಣ ಪುರಾಣ ಅಂದರೆ ಅಷ್ಟಾದಶ ಪುರಾಣಗಳು ಅಷ್ಟಾದಶ ಉಪ ಪುರಾಣಗಳು ಸೇರಿಸ್ಬಿಟ್ಟು ನ್ಯಾಯಶಾಸ್ತ್ರ ಮೀಮಾಂಸಾಶಾಸ್ತ್ರ ಮತ್ತು ಪೂ ಮೀಮಾಂಸಾ ಅಂದರೆ ಮೀಮಾಂಸಾ ಉತ್ತರ ಮೀಮಾಂಸಾ ಮತ್ತು ಧರ್ಮಶಾಸ್ತ್ರ ಈ ಎಲ್ಲವೂ ಸೇರಿಸಿ ಒಟ್ಟು ಹದಿನಾಲ್ಕು ವಿದ್ಯಾಸ್ಥಾನಗಳು ಅಂತ ಹೇಳ್ತಾರೆ ಈ ಹದಿನಾಲ್ಕು ವಿದ್ಯಾಸ್ಥಾನಗಳು ಅವನಿಗೆ ಗಿರಿಗೆ ಭಗವತ್ಪಾದರ ಒಂದು ಕೇವಲ ದೃಷ್ಟಿ ಬೀರೋದರಿಂದ ಆ ವಿದ್ಯೆಗಳು ಬಂದ್ಬಿಡ್ತವೆ ಆವಾಗ ಅವನು ಭಗವತ್ಪಾದರ ಕರುಣೆಯನ್ನು ತೋಟಕ ವೃತ್ತದಲ್ಲಿ ಇರುವಂತಹ ಎಂಟು ಶ್ಲೋಕಗಳ ಮುಖಾಂತರ ಹಾಡ್ತಾನೆ ಅದುವೇ ತೋಟಕಾಷ್ಟಕ ಎನ್ನುವಂತಹ ಪ್ರಸಿದ್ಧವಾಗಿರುವಂತಹ ಸ್ತೋತ್ರವಾಗಿರ್ತದೆ ಗುರುಗಳ ದೃಷ್ಟಿಯಿಂದ ಬಂದಂತಹ ಜ್ಞಾನದಿಂದ ಅವನು ವೇದಾಂತದ ಪ್ರಕರಣ ಗ್ರಂಥಗಳಲ್ಲಿ ಉತ್ಕೃಷ್ಟ ಸ್ಥಾನವನ್ನು ಪಡೆದಿರುವಂತಹ ಒಂದು ಪ್ರಕರಣ ಗ್ರಂಥವನ್ನು ರಚನೆ ಮಾಡ್ತಾನೆ ಅದರ ಹೆಸರು ಶ್ರುತಿಸಾರ ಸಮುದ್ಧರಣಂ ಎನ್ನುವಂತಹ ಪುಸ್ತಕ ಹೀಗೆ ಇವನ ಈ ಮುಖದಿಂದ ಅಸ್ಖಲಿತವಾಗಿ ಹೊರಟಿರುವಂತಹ ತೋಟಕಾಷ್ಟಕ ಮತ್ತು ಶ್ರುತಿಸಾರ ಸಮುದ್ಧರಣ ಗ್ರಂಥ ಇದೆಲ್ಲವನ್ನು ನೋಡಿ ಪದ್ಮಪಾದರಿಗೆ ಯಾವ ಪಾಠ ಸಿಗಬೇಕಾಗಿತ್ತೋ ಆ ಪಾಠ ಸಿಗುತ್ತೆ ಜೊತೆಗೆ ಅವರೂ ಆನಂದ ಭರಿತರಾಗಿ ತೋಟಕಾಷ್ಟಕದ ಮುಖಾಂತರ ಗುರುಗಳನ್ನು ಹಾಡಿ ಹೊಗಳೋದಕ್ಕೆ ಶುರು ಮಾಡ್ತಾರೆ ಈ ತೋಟಕನ ಅಂದ್ರೆ ಗಿರಿಯ ಹಾಡಿರುವಂತಹ ಹಾಡುಗಳನ್ನೇ ತಾವು ಅನುಮೋದಿಸಿಕೊಂಡು ಹಾಡ್ತಾ ಹೋಗ್ತಾರೆ ಹೀಗೆ ಪದ್ಮಪಾದರಿಗೆ ಪಾಠ ದೊರೆಯಿತು ಆಮೇಲೆ ಶ್ರುತಿಸಾರ ಸಮುದ್ಧ ಅನ್ನುವಂತಹ ಗ್ರಂಥದ ಬಗ್ಗೆ ಹೇಳೋದಾದರೆ ವೇದಾಂತ ಪ್ರಕರಣಗಳಲ್ಲಿ ವೇದಾಂತ ಶಾಸ್ತ್ರದ ಪ್ರಕರಣಗಳಲ್ಲಿ ಅತ್ಯುತ್ಕೃಷ್ಟವಾಗಿರುವಂತಹ ಗ್ರಂಥ ಅದು ಶ್ರುತಿಸಾರ ಸಮುದ್ಧರಣಂ ಇದ್ರ ಬಗ್ಗೆ ಒಂದು ಮಾತು ಹೇಳೋದು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಅದರಲ್ಲಿ ಏನು ಬರುತ್ತೆ ಭೂಪಾದೌಯ ಯಸ್ಯರ್ವಿಯದ ಸುರನಿಲಶ್ಚಂದ್ರ ಸೂರ್ಯ ಉಶ್ಚನೇತ್ರೇ ಕರ್ಣಾ ವಾಸ ಶಿರೋದ್ಯೋರ್ಮುಖ ಮುಖಮಿ ಗಹನೋ ಯಸೇಯ ಮದ್ಭಿ ಅಂತಸ್ತ ವಿಶ್ವ ಸುರನರ ಖಗ ಗೋಭೋಗಿ ದೈತ್ಯೈಹಿ ಚಿತ್ರಂ ರಂ ರಮ್ಯತೆ ತಂತ್ರಿಭುವನವುಷಂ ವಿಷ್ಣುಮೀಶಂ ನಮಾಮಿ ಈ ಶ್ಲೋಕ ಏನಿದೆ ಇದು ಸಮುದ್ಧರಣದಲ್ಲಿರುವಂತಹ ಶ್ಲೋಕ ಅಂದರೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ರಚನೆ ಮಾಡಿದ್ದು ತೋಟಕಾಚಾರ್ಯರು ಸಮುದ್ಧರಣ ಗ್ರಂಥದಲ್ಲಿ ಎಂತ ಹೇಳಿದರೆ ಬಹಳ ಜನರಿಗೆ ವಿಸ್ಮಯವಾಗಬಹುದು ಆಶ್ಚರ್ಯದಿಂದ ಹುಬ್ಬೇರಬಹುದು ಆದರೂ ಇದು ವಾಸ್ತವದ ಸಂಗತಿಯೇನೆ ಹೀಗೆ ಅತ್ ಅತ್ಯುತ್ಕೃಷ್ಟವಾಗಿರುವಂತಹ ಶ್ರುತಿಸಾರ ಸಮುದ್ರಣ ಬಹಳ ದಿವಸಗಳವರೆಗೆ ಉಪಲಬ್ಧವಿರಲಿಲ್ಲ ಇತ್ತೀಚೆಗೆ ಅದು ಉಪಲಬ್ಧವಾಗಿದೆ ಆನ್ಲೈನ್ನಲ್ಲಿ ಸಿಗ್ತಾ ಇದೆ ಅದನ್ನು ಸಾಧ್ಯವಾದಷ್ಟು ಜನರು ಆನ್ಲೈನ್ನಲ್ಲಿಯೇ ಪರ್ಚೇಸ್ ಮಾಡಿ ಅದನ್ನು ಪಡೆದುಕೊಂಡು ಓದುವಂಥವರಾಗಬೇಕು ಕನ್ನಡ ಅನುವಾದ ಸಹಿತ ಸಿಗುವಂತಹ ಪ್ರಯತ್ನ ನಡೀತಾ ಇದೆ ಹೀಗೆ ಭಗವತ್ಪಾದರು ಆ ಗಿರಿ ಎನ್ನುವನನ್ನು ಶಿಷ್ಯ ಸ್ವೀಕಾರವನ್ನು ಮಾಡಿ ತೋಟಕ ವೃತ್ತದಿಂದ ರಚಿಸಿರುವಂತಹ ಶ್ಲೋಕಗಳಿಂದ ತಮ್ಮನ್ನು ವರ್ಣಿಸಿರುವುದರಿಂದ ತಮ್ಮನ್ನು ಪ್ರಾರ್ಥಿಸುವುದರಿಂದ ತೋಟಕ ಅಂತಲೇ ಅನಿರ್ತಾರೆ ಇವಾಗ ಭಗವತ್ಪಾದರು ನಾಲ್ಕು ಶಿಷ್ಯರಿಂದ ಕೂಡಿಕೊಂಡು ಯಾವ ರೀತಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಸಂಪೂರ್ಣ ಸೇರಿಸಿ ವೇದ ರಾಶಿಯೋ ಹಾಗೆ ಭಗವತ್ಪಾದರು ನಾಲ್ಕು ವೇದಗಳಿಂದ ಕೂಡಿಕೊಂಡು ಇವಾಗ ಅವರು ಜ್ಞಾನ ರಾಶಿಯಾಗಿ ಕುಳಿತುಕೊಂಡ್ರು ಈ ನಾಲ್ವರು ಶಿಷ್ಯರು ಕೂಡ ಪ್ರತಿಯೊಬ್ಬರೂ ಒಂದೊಂದು ಅತ್ಯುತ್ಕೃಷ್ಟವಾಗಿರುವಂತಹ ಗ್ರಂಥವನ್ನು ವೇದಾಂತ ಲೋಕಕ್ಕೆ ದಯಪಾಲಿಸಿರುವಂಥವ್ರು ಇಂತಹ ಶಿಷ್ಯರಿಂದ ಸೇರಿಕೊಂಡು ಇನ್ನು ಮುಂದೆ ನಡೆಯುವಂತಹ ಕೆಲಸಗಳು ಅಂತ ಹೇಳಿದ್ರೆ ಒಂದು ದಿಗ್ವಿಜಯ ಯಾತ್ರೆ ಅಂತ ಹೇಳಬಹುದು ದಿಗ್ವಿಜಯ ಎಂದರೆ ಇಲ್ಲಿ ಹೋರಾಟದ ಅಥವಾ ಯುದ್ಧದ ರಾಜಕೀಯ ಅಂತಹದ್ದಲ್ಲ ಈ ವೈದಿಕ ಸಂಪ್ರದಾಯ ಪುನಃಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಆಗಬೇಕಾಗಿರುವಂತಹ ಚಟುವಟಿಕೆಗಳು ಏನೇನು ನಡೀಬೇಕು ಆ ಕೆಲಸಗಳನ್ನು ಶುರು ಮಾಡೋದು ಅಂತಹ ಕಾರ್ಯಕ್ರಮಕ್ಕೆ ಮುಂದಿನ ಸಂಚಾರ ಶುರುವಾಗತ್ತೆ ಆ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ